ನಮಸ್ಕಾರ. ಮಾನ್ಯ ಶಿಕ್ಷಣ ಸಚಿವರು ಕಳೆದ ಒಂದು ವಾರದಿಂದ ಶಿಕ್ಷಣ ಇಲಾಖೆಯಲ್ಲಿ ಇದ್ದಂತಹ ಹಲವಾರು ಸಮಸ್ಯೆಗಳ ಕುರಿತು ತಾವೇ ಖುದ್ದಾಗಿ ಕೂತ್ಕೊಂಡು ಪರಿಶೀಲನೆ ಮಾಡಿಬಿಟ್ಟು ನಮ್ಮ ಸಮಸ್ಯೆಗಳ ಪರಿಹಾರದ ಕಡೆಗೆ ಪ್ರಯತ್ನ ಪಡ್ತಾ ಇರೋದು ಆ ವಿಷಯ ಕೇಳಿ ಇವತ್ತು ನಮಗೆ ಖಂಡಿತ ಸಂತೋಷ ಆಯಿತು. ಮೊದಲನೇದಾಗಿ ಅವರು RTE ಮರುಶುಲ್ಕ, ಕಳೆದ ವರ್ಷದ RTE ಮರುಶುಲ್ಕದ ವಿಚಾರವಾಗಿ ಕೂತು ಅದನ್ನು ತಾವೇ ಪರಿಶೀಲನೆ ಮಾಡಿಬಿಟ್ಟು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ, ಎಷ್ಟೆಷ್ಟು ಅಮೌಂಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಪತ್ರಗಳನ್ನು ಕಮಿಷನರ್ ಮೂಲಕ ಹೊರಡಿಸಿ DGP ಕೊಡ್ತಾ ಇರೋಂಥ ಒಂದು ವಿಷಯ. ಅದೇ ರೀತಿ ಮತ್ತೆ 175 crore ಅಮೌಂಟನ್ನು, ಅಂದರೆ 150 crore ಅಲ್ಲದಲ್ಲೇ ಮತ್ತೆ 175 crore ಅಮೌಂಟನ್ನು DDPIಗಳಿಗೆ DDPI ಅಕೌಂಟ್ಗಳಿಗೆ ಕಳಿಸ್ತಾ ಇರೋ ವಿಚಾರ. ಸೊ ಇದು ಖಂಡಿತವಾಗೂ ಮೊದಲೇ ಮಾಡಬೇಕಾಗಿತ್ತು, ಆದರೂ ಈ ಹಂತದಲ್ಲಿ ಮಾಡ್ತಾ ಇರೋದು ಶ್ಲಾಘನೀಯ. ಅದೇ ರೀತಿ 130 ಏನು ಶಿಕ್ಷಕರನ್ನ ಕಳ್ಕೊಂಡಿರುವಂತಹ ಕುಟುಂಬಗಳಿದ್ವು, ಆ ಕುಟುಂಬಗಳ ಕುರಿತು ಅವರು ಇವತ್ತು ನಿರ್ಣಯನ ತಗೊಂಡು ಆ ಮಕ್ಕಳುಗಳಿಗೆ 130 ಮಕ್ಕಳುಗಳಿಗೆ, ಅಂದರೆ ಆ ಶಿಕ್ಷಕರ ಮಕ್ಕಳುಗಳಿಗೆ ಒಂದೇ ಬಾರಿಗೆ ಎಲ್ರಿಗೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ಸನ್ನು ಕೊಟ್ಟಿರುವಂಥದ್ದು ಕೂಡ ಸ್ಲೈಡ್. ಸೊ ಅದೇ ರೀತಿ ಏನು ಖಾಸಗಿ ಶಾಲಾ ಶಿಕ್ಷಕರಿಗೆ ಏನಾರು ಒಂದು ವಿಶೇಷ ಪ್ಯಾಕೇಜ್ ಕೊಡಬೇಕು ಅನ್ನೋದು ಕಳೆದ 1.5 years ಅವರ ನಮ್ಮ ಮಧ್ಯೆ ಒಂದು ಸಂಘರ್ಷ ಆಗಿತ್ತು, ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಸೊ ಅದಕ್ಕೆ ಒಂದು ಪರಿಹಾರ ನೀಡಲೇಬೇಕು ಅಂತ ನಿರ್ಧಾರ ಮಾಡಿ ಅವರು ಇಲಾಖೆಯಲ್ಲಿಯೇ ಹಲವಾರು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಪಡ್ತಿರೋದಕ್ಕೂ ಕೂಡ ನಾವು ಖಂಡಿತ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಸೊ ಇನ್ನೂ ಉಳಿದಂತಹ ಅನೇಕ ಗಂಭೀರ ಸಮಸ್ಯೆಗಳಿದ್ದಾವೆ. 21-22 ಕೋವಿಡ್ ಮುಂದುವರೆದಿರೋದ್ರಿಂದ ಸೊ ಇದಕ್ಕೆ ಒಂದು ಏನಂದರೆ ಈ ಶೈಕ್ಷಣಿಕ ಕ್ಯಾಲೆಂಡರನ್ನು ಇಶ್ಯೂ ಮಾಡೋವಂಥದ್ದು ಇರ್ಬೋದು, ಪಠ್ಯಕ್ರಮವನ್ನು ನಿರ್ಧಾರ ಮಾಡೋವಂಥದ್ದು ಇರ್ಬೋದು, ಪರ್ಯಾಯ ಬೋಧನೆ ಅದು ಆನ್ಲೈನ್ ಶಿಕ್ಷಣನೋ ಅಥವಾ ಮತ್ತೆ ಬೇರೆ ಇನ್ಯಾವುದಾದ್ರೂ ಪರ್ಯಾಯ ಬೋಧನೆಗೆ ವ್ಯವಸ್ಥೆ ಮಾಡೋವಂಥದ್ದು ಇರ್ಬೋದು. ಅದೇ ರೀತಿ ಇದು ರಿನಿವಲ್ ವಿಚಾರದಲ್ಲಿ ಇದು ಆನ್ಲೈನಲ್ಲೇ ರಿನಿವಲ್ ಮಾಡೋವಂಥ ವಿಷಯ ಇರ್ಬೋದು, ಇಂಥವು ಅನೇಕ ಸಮಸ್ಯೆಗಳು ಹಾಗೇ ಇದ್ದಾವೆ. ಸೊ ಆ ಸಮಸ್ಯೆಗಳ ಕಡೆಗೂ ನಮ್ಮ ಶಿಕ್ಷಣ ಸಚಿವರು ಗಮನ ನೀಡ್ತಾರೆ ಅಥವಾ ನೀಡಲಿ ದಯವಿಟ್ಟು ಅಂತೇಳಿ ವೃತ್ತ ಕರ್ನಾಟಕದ ವತಿಯಿಂದ ಅವರಿಗೆ ಕಳಕಳಿಯ ಮನವಿಯನ್ನು ಮಾಡಿಕೊಡ್ತೀವಿ. ಥ್ಯಾಂಕ್ ಯು.